ಬೆಂಗಳೂರು ಉತ್ತರ ತಾಲೂಕಿನ ಹೆಸರುಘಟ್ಟ ಹೋಬಳಿಯ ಉರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತರಬನಹಳ್ಳಿಯ ಖಾಸಗಿ ಕಲ್ಯಾಣ ಮಂಟಪ ಒಂದರಲ್ಲಿ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ವತಿಯಿಂದ ಸುಮಾರು 250ಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ನ ನಿರ್ದೇಶಕ ಅರುಣ್ ಕುಮಾರ್ ನೇತೃತ್ವದಲ್ಲಿ ದಿನಸಿ ಕಿಟ್ಗಳ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ನಿರ್ದೇಶಕ ಅರುಣ್ ಕುಮಾರ್ ಮಾತನಾಡಿ, ಹೋಬಳಿ ವ್ಯಾಪ್ತಿಯ 250 ವಿಶೇಷ ಚೇತನರಿಗೆ ದಿನಸಿ ಕಿಟ್ಗಳ ವಿತರಣೆ ಮಾಡಲಾಗಿದೆ, ಜೊತೆಗೆ 5 ಜನ ಫಲಾನುಭವಿಗಳಿಗೆ ಗಾಲಿ ಕುರ್ಚಿಗಳ ವಿತರಣೆ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು. ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಹಾಗೂ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಬಂದು ಅಂಗವಿಕಲರಿಗೆ 250 ರೇಷನ್ ಕಿಟ್ಗಳು ಹಾಗೂ ಗಾಲಿ ಕುರ್ಚಿಗಳನ್ನ ವಿತರಣೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಇದು ಈಗ ಆಲ್ರೆಡಿ 2ನೇ ಕಾರ್ಯಕ್ರಮ ಇದು. ನಾವು ಕಳೆದ ಒಂದು ತಿಂಗಳಿಂದ ಏನು ಮಾಡಿದ್ವಿ ಅಂದರೆ ಕ್ಷೇತ್ರದಲ್ಲಿರೋ ಎಲ್ಲ ಅಂಗವಿಕಲರಿಗೂ ವ್ಯಾಕ್ಸಿನೇಷನ್ ಮಾಡಿಸಬೇಕು ಅಂತೇಳಿ ಜಿಲ್ಲಾ ಪುನರ್ವಸತಿ ಕೇಂದ್ರ, ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆ, ಡಿ ಸಿ ಕಚೇರಿ ಹಾಗೂ ನಮ್ಮ ಪ್ರತಿಯೊಂದು ಪಂಚಾಯಿತಿಯಲ್ಲಿರುವಂಥ ಪಂಚಾಯಿತಿ ನೇತೃತ್ವದಲ್ಲಿ ನಾವು ಸುಮಾರು 1 ತಿಂಗಳಿಂದ 500ಕ್ಕೂ ಅಧಿಕ ಅಂಗವಿಕಲರಿಗೆ ಸಪ್ರೇಟ್ ಕ್ಯಾಂಪ್ಗಳು ಸಬ್ ಸೆಂಟರ್ಗಳಾಗಿ ಮಾಡಿ ಅವರಿಗೆ ಒಂದು ವ್ಯಾಕ್ಸಿನೇಷನ್ ಮಾಡಿಸಿದ್ವಿ. ಇವತ್ತು ಆ ವ್ಯಾಕ್ಸಿನೇಷನ್ ಮಾಡೋ ಟೈಮಲ್ಲೂ ಕೂಡ ನಾವೇನು ಮಾಡಿದ್ವಿ, ಅದನ್ನು ಪ್ರಮೋಟ್ ಮಾಡೋಣ, ವ್ಯಾಕ್ಸಿನೇಷನ್ ಎಲ್ಲರೂ ತಗೊಳ್ಳಿ ಅಂಗವಿಕಲರು, ಯಾಕೆಂದರೆ ಹಳ್ಳಿಗಳಲ್ಲಿ ಬಂದ್ಬಿಟ್ಟು ತುಂಬ ಜನ ವ್ಯಾಕ್ಸಿನ್ ತಗೊಳ್ಳೋಕೆ ಎದುರುಕೊಂತಾ ಇದ್ದಾರೆ, ಇದರಿಂದ ಏನೋ ಆಗೋಗ್ಬಿಡುತ್ತೆ ಅಂತೇಳಿ. ನಾವು ಅದಕ್ಕೆ ಏನು ಮಾಡಿದ್ವಿ, ಕಿಟ್ ಕೊಡ್ತೀವಿ ಯಾರು ಬಂದು ವ್ಯಾಕ್ಸಿನ್ ತಗೊಂತಿರೋ ಅಂತೇಳಿ. ಆ ಥರ ಮಾಡಿದ್ದಕ್ಕೆ ತುಂಬ ಜನ ಬಂದು ಮುಂದೆ ಬಂದು ವ್ಯಾಕ್ಸಿನೇಷನ್ ತಗೊಂಡ್ರು. ಹೆಸರುಘಟ್ಟ ಹೋಬಳಿ ವ್ಯಾಪ್ತಿಯ ಉರುಳಿ ಚಿಕ್ಕನಹಳ್ಳಿ, ಆಲೂರು, ಗೋಪಾಲಪುರ, ಉಸ್ಕೂರು, ಸೊಣ್ಣೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 250ಕ್ಕೂ ಹೆಚ್ಚು ವಿಶೇಷ ಚೇತನರು ಕಂಡು ಬಂದಿದ್ದು, ಈ ಸಂದರ್ಭದಲ್ಲಿ 5 ಜನ ವಿಶೇಷ ಚೇತನ ಫಲಾನುಭವಿಗಳಿಗೆ ಟ್ರೈಸಿಕಲ್ ವಿತರಣೆ ಮಾಡುವುದರ ಜೊತೆಗೆ ತರಬೇತಿ ಪಡೆದ 20 ಜನ ವಿಶೇಷ ಚೇತನರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಅದರಲ್ಲಿ ಸ್ವಲ್ಪ ಕಡೆ ಬಂದ್ಬಿಟ್ಟು ಯಾರು ಆಲ್ರೆಡಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದಾರೋ ಅವ್ರಿಗೆ ಕಿಟ್ಗಳು ಕೊಟ್ಟಿರಲಿಲ್ಲ. ಅದರಿಂದ ನಿಮಗೆ ಪ್ರತ್ಯೇಕವಾದ ಕಾರ್ಯಕ್ರಮ ಮಾಡಿ ನಿಮಗೂ ಕೂಡ ಆಹಾರದ ಕಿಟ್ಗಳನ್ನ ತಲುಪಿಸುವಂಥ ಒಂದು ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ಅದಕ್ಕೆ ಶಾಸಕರು ಇವತ್ತು ಮಾಡಿ ಅಂತೇಳಿ ಒಂದು ಇದು ಮಾಡಿದ್ರು. ಇವತ್ತಿನ ದಿನ ಬೆಳಿಗ್ಗೆಯಿಂದ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ಪಂಚಾಯಿತಿಯವರ ಮೆಂಬರ್ಗಳು, ಅಧ್ಯಕ್ಷರುಗಳು, ಅವರೆಲ್ಲರ ಉಪಸ್ಥಿತಿಯಲ್ಲಿ ಅವರೆಲ್ಲ ಬಂದು ಗಾಡಿಗಳು ಮಾಡಿಕೊಂಡು ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇವತ್ತು ಎಲ್ಲರಿಗೂ ಆಹಾರದ ಕಿಟ್ ಸಿಗ್ತಾ ಇದೆ. ಇದರ ಜೊತೆಗೆ ಬಂದು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಶಾಸಕರು ಎಲ್ಲ ಅನುದಾನಗಳು ಅಂಗವಿಕಲರಿಗೆ ಬರೋದಕ್ಕೆ ನಾವು ಏನೇನೆಲ್ಲ ಯಾವ್ಯಾವ ವಿಷಯದಲ್ಲಿ ಅವ್ರಗಳಿಗೆ ಹಾಕ್ಬೋದು ಅಪ್ಲಿಕೇಶನ್ ಹಾಕ್ಸಿ ಆ ಬೆನಿಫಿಟ್ಗಳು ಸಿಗಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಮಾತನಾಡಿ, ವಾಯ್ಸ್ ಆಫ್ ನೀಡಿ ಫೌಂಡೇಶನ್ನ ನಿರ್ದೇಶಕ ಅರುಣ್ ಕುಮಾರ್ ಸ್ವತಃ ತಾವೇ ಅಂಗವಿಕಲರಾಗಿದ್ದರು, ಯಾವುದೇ ಕಾರಣಕ್ಕೂ ಎದೆಗುಂದದೆ 100 ಜನ ಅಂಗವಿಕಲರ ಶ್ರೇಯೋಭಿಲಾಷಿಗಾಗಿ ಶ್ರಮಿಸುತ್ತಿದ್ದು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಅಂಗವಿಕಲರಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತಿರುವುದು ನಿಜಕ್ಕೂ ಜನಪ್ರತಿನಿಧಿಗಳಾದ ನಾವುಗಳೇ ಬೆರಗಾಗುವಂತೆ ಮಾಡಿದೆ ಎಂದು ತಿಳಿಸಿದರು. ಇವತ್ತು ವಾಯ್ಸ್ ಆಫ್ ನೀಡಿ ಸಂಸ್ಥೆ ಅಂಗವಿಕಲರಿಗಾಗಿ ಮೀಸಲಾಗಿರ್ತಕ್ಕಂಥದ್ದು, ಅದರಲ್ಲಿ ನನ್ನ ಸ್ನೇಹಿತ ಅರುಣ್ ಸ್ವತಃ ಅಂಗವಿಕಲನಾಗಿದ್ದು ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಅಂಗವಿಕಲರಿಗೆ ನ್ಯಾಯಯುತವಾಗಿ ಸಿಗತಕ್ಕಂಥ ಸವಲತ್ತುಗಳನ್ನು ಕೊಡಿಸ್ತಕ್ಕಂಥ ಕೆಲಸ ಮತ್ತು ಅನೇಕ ಸಂಸ್ಥೆಗಳ ಕಡೆಯಿಂದ ಅವರನ್ನು ಮನವೊಲಿಸಿ ಅಂಗವಿಕಲರಿಗೆ ಫುಡ್ ಕಿಟ್ ಕೊಡ್ತಕ್ಕಂಥದ್ದು, ಕೋವಿಡ್ ವ್ಯಾಕ್ಸಿನೇಷನ್ ಕೊಡ್ತಕ್ಕಂಥದ್ದು, ಅವರಿಗೆ ಬೈಸಿಕಲ್ಗಳನ್ನು ಕೊಡ್ತಕ್ಕಂಥದ್ದು, ವೀಲ್ಚೇರ್ಗಳನ್ನು ಕೊಡ್ತಕ್ಕಂಥದ್ದು ಇದು ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಹತ್ರ ಕೂಡ ಅನೇಕ ಸಾರಿ ಬಂದು ಕೆಲವರಿಗೆ ಅಗತ್ಯ ಇರೋರಿಗೆ ಅಂಗವಿಕಲರಿಗೆ ಮೋಟರ್ ಬೈಕ್ಗಳನ್ನು ಕೊಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಮನೆಗಳಿಲ್ಲದೆ ಇರೋರಿಗೆ ಏನು ರಿಸರ್ವೇಷನ್ ಇದೆ 3% ಅದರ ಅಡಿಯಲ್ಲಿ ಮನೆಗಳಿದ್ದಾರೆ ಅಂಥೇಳಿ ಆ ಫಲಾನುಭವಿಗಳ ಪಟ್ಟಿಯನ್ನು ಕೊಡ್ತಕ್ಕಂಥದ್ದು, ಈ ಥರ ಸ್ವತಃ ಅಂಗವಿಕಲನಾಗಿದ್ದರೂ ಕೂಡ ಆ ಅಂಗವಿಕಲರ ಪರವಾಗಿ ಕೆಲಸವನ್ನು ಮಾಡ್ತಾ ಇರೋದು ನಿಜಕ್ಕೂ ಕೂಡ ನಮಗೆ ಸಂತೋಷ ತರತಕ್ಕಂಥ ವಿಚಾರ.
ಜನಪ್ರತಿನಿಧಿಗಳಾಗಿ ನಾವು ಮಾಡೋದಕ್ಕಿಂತ ಹೆಚ್ಚಿನ ಕೆಲಸವನ್ನು ಅಂಗವಿಕಲರ ಪರವಾಗಿ ಮಾಡ್ತಾ ಇದ್ದಾರೆ. ಇವತ್ತು 100 ಜನ ನನ್ನ ಕ್ಷೇತ್ರದ ಅಂಗವಿಕಲರನ್ನು ಗುರುತಿಸಿ ಅವರಿಗೆ ಇವತ್ತು ಈ ಕೋವಿಡ್ ಸಂದರ್ಭದಲ್ಲಿ ಏನೋ ಅವರಿಗೆ ತೊಂದರೆ ಆಗಿತ್ತು, ದಿನಸಿ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು, ಸೈಕಲ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಇವತ್ತಲ್ಲ, ಅದು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಅಂಗವಿಕಲರಿಗೂ ಕೂಡ ವ್ಯಾಕ್ಸಿನೇಷನ್ ಕೊಡುವಂಥ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಸೊ ಈ ಥರ ಒಬ್ಬ ಯಾರು ನನ್ನ ಕ್ಷೇತ್ರದ ಅಂಗವಿಕಲರಿದ್ದಾರೆ ಅವರಿಗೆ ಒಂದು ಆಶಾಕಿರಣವಾಗಿ ಇವತ್ತು ವಾಯ್ಸ್ ಆಫ್ ನೀಡಿ ಸಂಸ್ಥೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಕೂಡ ಅವ್ರ ಜೊತೆಯಲ್ಲಿ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇದ್ದೀನಿ. ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅಂಗವಿಕಲರಿಗೆ ಕೊಡುವಂಥ ಕೆಲಸವನ್ನು ನಾನು ಅವ್ರ ಜೊತೆಯಲ್ಲಿ ಮಾಡ್ತಾ ಇದ್ದೀನಿ.